ಹಾಸನದ ಸಿಂಹಾಸನ ಬಗೆಹರಿಯದ ಕುಟುಂಬದೊಳಗಿನ ಕದನ. ಅವರೊಂದು ಡಿಸೈಡ್ ಮಾಡ್ಲಿ, ನಾವೆರಡು ಡಿಸೈಡ್ ಮಾಡ್ತೀವಿ ಅಂದ್ರ ರೇವಣ್ಣ ಅವ್ರ ಫ್ಯಾಮಿಲಿ ಹಾಸನ ಮತ್ತು ಅರಕಲಗೋಡು ಟಿಕೆಟ್ ಯಾರಿಗೆ ಅಂತ ರೇವಣ್ಣ ಅವ್ರ ಫ್ಯಾಮಿಲಿ ಡಿಸೈಡ್ ಮಾಡೋದ? ಅರಸೀಕೆರೆ ಟಿಕೆಟ್ ಯಾರಿಗೆ ಅಂತ ಡಿಸೈಡ್ ಮಾಡೋದು ಮಾಜಿ ಸಿಎಂ ಕುಮಾರಸ್ವಾಮಿನ. ಬ್ರಾಹ್ಮಣ ಸಿಎಂ ಅನ್ನೋ ಬಾಂಬ್ ಕಿಡಿಯೇನು ಹೊತ್ತಿ ಉರಿತಾ ಇದೆ, ಅದರ ಬೆನ್ನಲ್ಲೇ ಈಗ ಹಾಸನ ಸಿಂಹಾಸನದ ಕದನ ಒಳಗೊಳಗೆ ಅವರ ಫ್ಯಾಮಿಲಿಯಲ್ಲಿ ಈಗ ಕೊತ ಕೊತ ಅಂತ ಕುದೀತಾ ಇದೆ. ಅರಕಲಗೂಡು ಕ್ಷೇತ್ರ ಅಂತ ತಗೊಳ್ಳೋದಾದ್ರೆ ಇದೇ ಅರಕಲಗೂಡು ಕ್ಷೇತ್ರದಲ್ಲಿ ಎ ಮಂಜುಗೆ ಟಿಕೆಟ್ ಕೊಡಲು ರೇವಣ್ಣ ಅವರ ಪುತ್ರರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮೇಲೆ ಕೇಸ್ ಹಾಕಿ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಕೆಟ್ಟದಾಗಿ ಮಾತಾಡಿರೋರ್ಗೆ ಟಿಕೆಟ್ ಕೊಡೋದು ಬೇಡ. ಕುಮಾರಣ್ಣ ಎರಡು ವಿಚಾರದಲ್ಲೂ ಆತುರವಾಗಿ ಮಾಧ್ಯಮಗಳಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಕುಟುಂಬದೊಳಗೆ ಕುಳಿತುಕೊಂಡು ಚರ್ಚೆ ಮಾಡಿ ಆನಂತರ ಮಾತಾಡಬೇಕಿತ್ತು ಟಿಕೆಟ್ ವಿಚಾರವನ್ನು. ಅರಕಲಗೂಡು ನೋಡೋದಾದ್ರೆ ಅರಸೀಕೆರೆ ವಿಚಾರದಲ್ಲಿ ಕುಮಾರಣ್ಣ ಬೇಕಾದ್ರೆ ಅವ್ರ ನಿರ್ಧಾರ ತಗೊಳ್ಳಿ ಅನ್ನೋ ಸೂತ್ರವನ್ನ ಹಾಕೋದ್ರ ಮುಖಾಂತರ ಹಾಸನ ವಿಚಾರದಲ್ಲಿ ರೇವಣ್ಣ ಅವರು ನಿರ್ಧಾರ ಮಾಡಲಿ ಅಂತ ಮಕ್ಕಳು ಆಗ್ರಹ ಮಾಡ್ತಾ ಇದ್ದಾರೆ. ರೇವಣ್ಣ ಅವರು ಹಾಗೆ ನೋಡೋದಾದ್ರೆ ಎಲ್ಲವೂ ಕೂಡ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡ್ತಾರೆ, ಸಿಎಂ ಇಬ್ರಾಹಿಂ ಮಾಡ್ತಾರೆ. ಅವ್ರು ಹೇಳ್ದ ಯಾರಿಗೆ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಅಂತ ಹೇಳಿ ಸುಮ್ಮನಾಗಿದ್ರು, ಕೈ ತೊಳ್ಕೊಂಡಿದ್ರು, ಇದ್ದಂತಹ ಬೇಗುದ್ದಿಗೆ ಸ್ವಲ್ಪ ನೀರು ಹಾಕೋ ಕೆಲಸ ಮಾಡಿದ್ರು. ಆದರೆ ಪುತ್ರರು ಅದನ್ನು ಬಿಟ್ಟಿಲ್ವಾ, ನಾವೆರಡು ನಿರ್ಧಾರ ಮಾಡ್ತೀವಿ ಅವರೊಂದು ಮಾಡಲಿ, ಹಾದಿ ಬೀದಿಲಿ ನಿಂತ್ಕೊಂಡು ಮಾತಾಡಿರೋರಿಗೆ ಕೇಸ್ ಹಾಕಿರೋರಿಗೆ ಟಿಕೆಟ್ ಕೊಡಬೇಕಾ ಅನ್ನೋ ಮಾತಿಗೆ ಮುಂದಾದ್ರ ಅಂತ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಹಾಗಾದ್ರೆ ಜೆ ಡಿ ಎಸ್ನ ದೇವೇಗೌಡರ ಕುಟುಂಬದಲ್ಲಿ ಇದೀಗ 1/2 ಆಫರ್ ಏನಾದರೂ ನಡೀತಾ ಇದೆಯಾ ಅಥವಾ ಆ ರೀತಿಯ ಕಲಹ ನಡೀತಾ ಇದೆಯಾ? ನಾವೆರಡಕ್ಕೆ ಹೇಳ್ತೀವಿ, ನೀವು ಒಂದು ಕೇಳಿ ಅಂತ. ವಿದ್ಯಾ, ಹಾಸನದ ರಾಜಕಾರಣದ ವಿಚಾರದಲ್ಲಿ ಅದರಲ್ಲೂ ಕೂಡ ಜೆ ಡಿ ಎಸ್ನ ಒಂದು ರೀತಿಯಲ್ಲಿ ಒಳಕದನದ ವಿಚಾರದಲ್ಲಿ ಕುಮಾರಸ್ವಾಮಿಯವರು ಆತುರವಾಗಿ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೋ ಅಥವಾ ಎಲ್ಲೋ ಒಂದು ಕಡೆ ಕುಟುಂಬದ ಮಧ್ಯೆ ಇರತಕ್ಕಂಥ ಒಂದು ರೀತಿಯಲ್ಲಿ ಭಿನ್ನ ಅಭಿಪ್ರಾಯಗಳು ಅಥವಾ ರಾಜಕೀಯ ತಂತ್ರಗಾರಿಕೆಗಳು ಗೊತ್ತಿಲ್ಲ. ಯಾಕೆಂದರೆ ಎರಡೂ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿಯವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಂದರೆ ಭವಾನಿ ಅವರ ಸ್ಪರ್ಧೆ ಅನಿವಾರ್ಯ ಅಲ್ಲ ಅನ್ನೋದು ಒಂದು ಹೇಳಿಕೆ, ಆದರೆ ಇನ್ನೊಂದು ಅರಕಲಗೂಡು ಟಿಕೆಟನ್ನು ಎ ಮಂಜು ಅವರಿಗೆ ಕೊಡ್ತೇವೆ ಅಂತ. ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಅರಕಲಗೂಡು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಒಂದು ರೀತಿಯಲ್ಲಿ ಆಯ್ಕೆಯನ್ನೇ ಕೂಡ ಪ್ರಶ್ನೆ ಮಾಡಿ ಒಂದು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ರೇವಣ್ಣ ಅವರ ಕುಟುಂಬದ ವಿರುದ್ಧವೂ ಕೂಡ ಎ ಮಂಜು ಅವರು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವಾಗ್ದಾಳಿಯನ್ನು ಕೂಡ ನಡೆಸಿದರು. ಇಂಥ ಸಂದರ್ಭದಲ್ಲಿ ಕುಟುಂಬದ ಜೊತೆ ಚರ್ಚೆ ಮಾಡದೆ ಏಕಾಏಕಿಯಾಗಿ ಎ ಮಂಜು ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ ಎಷ್ಟರ ಮಟ್ಟಿಗೆ ಸರಿಯೇ ಅಂತಲೂ ಕೂಡ ಆಗಾಗಲೇ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅದನ್ನು ಯಾವ ರೀತಿ ಬಗೆಹರಿಸ್ಕೊಳ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಅರಕಲಗೂಡು ವಿಚಾರ ಮತ್ತು ಹಾಸನ ವಿಚಾರ, ಈ ಎರಡೂ ವಿಚಾರಗಳನ್ನು ಕೂಡ ರೇವಣ್ಣ ಅವರೇ ಒಂದು ರೀತಿಯಲ್ಲಿ ರಾಜಿ ಸೂತ್ರದ ಮೂಲಕ ಬಗೆಹರಿಸ್ಕೊಳ್ಬೇಕು ಅಂತಲೂ ಕೂಡ ಈಗಾಗಲೇ ಒತ್ತಡ ಕೇಳಿಬಂದಿರತಕ್ಕಂಥದ್ದು. ಆದರೆ ಅರಸೀಕೆರೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಯಾರಿಗೆ ಬೇಕಾದರೂ ಟಿಕೆಟನ್ನು ಘೋಷಣೆ ಮಾಡಿಕೊಳ್ಳಿ ಅನ್ನೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂಧಾನ ಸೂತ್ರಕ್ಕೆ ಬಂದಿರತಕ್ಕಂಥದ್ದು. ಇದನ್ನು ಕುಮಾರಸ್ವಾಮಿ ಅವರು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಪದೇ ಪದೇ ಹೇಳ್ತಾ ಇರ್ತಾರೆ, ಇಲ್ಲ ನಮ್ಮ ಕುಟುಂಬದ ವಿಚಾರ, ನಮ್ಮ ಕುಟುಂಬಕ್ಕೆ ಬರ್ತೀರಾ ಅನ್ನೋ ಮಾತುಗಳನ್ನು ಕೂಡ ಬೇರೆ ಬೇರೆ ವಿರೋಧಿಗಳಿಗೂ ಕೂಡ ಹೇಳ್ತಾರೆ, ಜೊತೆಗೆ ಮಾಧ್ಯಮಗಳಿಗೂ ಕೂಡ ಅದೇ ರೀತಿ ಹೇಳ್ತಾರೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಅವರ ಈ ನಿರ್ಧಾರಗಳಿಂದ ಅಸಮಾಧಾನ ಇರತಕ್ಕಂಥದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಪಕ್ಷದೊಳಗಡೆ ಕಾರ್ಯಕರ್ತರು ಕೂಡ ಹೇಳ್ಕೊಳ್ತಾರೆ, ಇದನ್ನು ಸರಿ ಮಾಡಿಕೊಳ್ಬೇಕು ಆದಷ್ಟು ಬೇಕಂತ. ಹಾಗಾಗಿ ಹಾಸನ ವಿಚಾರದಲ್ಲಿ ರೇವಣ್ಣ ಅವರ ಕೈ ಮೇಲಾಗುತ್ತೋ, ಅಂದರೆ ಅವರೇ ಡಿಸೈಡ್ ಮಾಡಿ ಅವರೇ ರಾಜಿ ಸಂಧಾನ ಸೂತ್ರವನ್ನು ಮಾಡಿ ಅವರೇ ಒಂದು ರೀತಿಯಲ್ಲಿ ಅಂತಿಮವಾಗಿ ಒಪ್ಪಿಸ್ತಾರೋ ಅಥವಾ ಕುಮಾರಸ್ವಾಮಿ ಅವರು ಈಗ ಹೇಳಿರ್ತಕ್ಕಂಥ ಒಂದು ಹೇಳಿಕೆಗಳಿಗೆ ನಾನು ಬದ್ಧ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನೇ ಅಂತಿಮವಾಗಿ ಒಂದು ರೀತಿಯಲ್ಲಿ ಪಾಲನೆ ಆಗೋ ಥರ ಮಾಡ್ತಾರನ್ನು ಕೂಡ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಹಾಸನದ ಒಂದು ಸಿಂಹಾಸನದ ಕತೆ ಏನಿದೆ ಅದು ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದಷ್ಟು ಬೇಗ ಈ ಒಂದು ಫೆಬ್ರವರಿ ಕಡೆ ವಾರದೊಳಗಡೆ ಎಲ್ಲವನ್ನು ಕೂಡ ಮುಗಿಸ್ಕೊಡ್ಬೇಕು ಅಂತಲೂ ಕೂಡ ಆ ಒಂದು ಹಾಸನ ಒಂದು ಕಾರ್ಯಕರ್ತರು ಕೂಡ ಕೇಳ್ಕೊಳ್ತಾ ಇದ್ದಾರೆ, ಅಲ್ಲಿ ತನಕ ಗೊಂದಲ ಆಗೋದು ಬೇಡ ಅಂತ. ಹಾಗಾಗಿ ಯಾವ ಒಂದು ದಿನಾಂಕದ ಒಳಗಡೆಗಾಗಿ ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರು ಕುಳಿತು ಚರ್ಚೆ ಮಾಡಿ ಅಂತಿಮವಾಗಿ ಎಲ್ಲ ನಿರ್ಧಾರ ಮಾಡ್ತಾರೆ ಅನ್ನೋ ಕೂಡ ಕಾದು ನೋಡಬೇಕು ವಿದ್ಯಾ.